ನನ್ನ ಮೇಲೆ ನೀವು ಸ್ಟ್ರೈಕ್ ಮಾಡಿಸಿ ಸ್ಟ್ರೈಕ್ ಮಾಡಬೇಕು ಹೋಗ್ಬಿಟ್ಟು ನೀನು ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಡುವಂತ ರೇವಣ್ಣ ಅವರೇ, ಒಂದು ತಾಕತ್ತು ನೀನು ಚಾಲೆಂಜ್ ಇದ್ರೆ ರೇವಣ್ಣ ನಿಮ್ಗೆ ನೀರ್ವಾಗಿ ಹೇಳ್ತೀನಿ, ಇವತ್ತು ಕೂಡ ನಾನು ಸಿಂಗಲ್ ವರ್ಲ್ಡ್ ಯೂಸ್ ಮಾಡಿತ್ತಿಲ್ಲ ನಾನು, ನಿನಗೆ ತಾಕತ್ತಿದ್ರೆ ನಿನ್ನ ಗಂಡಸಾಗಿದ್ರೆ ನಾನು ಎದುರುಗಡೆ ಬಾ, ನಾನು ದಾಖಲೆ ತೊಗೊಂಬತ್ತೀನಿ ನಾನು ನಿಂಗೆ ನಿನ್ನ ಅಕ್ರಮ ಚಟುವಟಿಕೆಗಳೆಲ್ಲವೂ ಅಲ್ಲಿ, ನಿನ್ನ ಮತ್ತು ನಿನ್ನ ಕುಟುಂಬದ ರಾಸಲೀಲೆಗಳು ನನ್ನ ಹತ್ರ ಇದ್ದಾವೆ ಅಲ್ಲಿ. ಆದರೆ ನಾನು ಒಂದೇ ಒಂದು ಕಾರಣ ತಿಳ್ಕೊಳ್ತೀನಿ ನಾನು ನಿಮಗೆ, ಅಲ್ಲಿ ದೇವೇಗೌಡರ ಮೇಲಿರುವಂಥ ಗೌರವ, ಕುಮಾರಸ್ವಾಮಿ ಮೇಲಿರುವಂಥ ಅಭಿಮಾನಕ್ಕಾಗಿ ನಾನಲ್ಲಿ ಅದನ್ನು ನಾನು ಬಿಡುಗಡೆ ಮಾಡಲಿಲ್ಲ. ನಾನಲ್ಲಿ ಇವತ್ತು ನನ್ನನ್ನು ನೀನು ವೇದಿಕೆ ಮೇಲೆ ನಿಂತ್ಕೊಂಡಲ್ಲಿ ನಮ್ಮ ನಾಯಕರಿಗೆ ಡರ್ಟಿ ಫೆಲೋ ಅಂತ ಕರಿತೀಯಲ್ಲ, ಡರ್ಟಿ ಫೆಲೋ ಅಂತ ಕರೆದಲ್ಲ ಅಲ್ಲಿ, ಡರ್ಟಿ ಫೆಲೋ ಅಂದ್ರೆ ಅರ್ಥ ಏನು? ಲಚ್ಚೆ ಕೆಟ್ಟನು ಅಂತ. ನಿನ್ನ ಮಗ ಯಾಕೆ ಹೋಗ್ಬಿಟ್ಟು ಕೋಟೆ ಸ್ಟೇತಾ ಬಂದ ನಾನು ಇಲ್ಲಿ ಏನಕ್ಕೆ ಕೋಟೆ ಸ್ಟೇತಾ ಬಂದದ್ದು ಏನಕ್ಕಿದು ಕೋಟೆ ಸ್ಟೇತ್ ಅಂದ್ರದ್ದು ಇದು? ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿಯೊಂದು ಮಾಧ್ಯಮದ ಮೇಲೆ ರಾಷ್ಟ್ರೀಯ ಮಾಧ್ಯಮಗಳು, ರಾಜ್ಯ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳು, ಟ್ವಿಟರ್ಗಳು, ಫೇಸ್ಬುಕ್ಗಳು ನನ್ನ ಅಶ್ಲೀಲ ಚಿತ್ರಗಳನ್ನ ಬಿಡುಗಡೆ ಮಾಡಬಾರ್ದು ಅಂತೇಳಿ. ನಾನು ಲಚ್ಚಗೆಟ್ಟೋನು, ನೀವು ಲಚ್ಚಗೆಟ್ಟರೋ? ಯಾರು ಲಚ್ಚಗೆಟ್ಟಿರೋರು? ತಾಕತ್ತಿದೆಯಾ ನಿಮಗೆ? ಬರ್ರಿ ಅಣ್ಣ, ಆಸ್ತ ಇನ್ನ ಸರ್ಕಲ್ ದೊಡ್ಡ ಡಿಸ್ಪ್ಲೇ ಬೋರ್ಡ್ ಹಾಕಿಸ್ತೀನಿ, ನಾನಲ್ಲಿ ವಿಡಿಯೋ ಪ್ಲೇ ಮಾಡ್ತೀನಿ, ಕೇಸ್ ವಿಕೆಟ್ ಆದ ತಕ್ಷಣ. ಅದರಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಗೌರವದಿಂದ ಬದುಕಿದ್ರೆ ಸರಿ ರೇವಣ್ಣ, ಗೌರವ ಬಿಟ್ಟು ನೀ ಈ ಮೀಸಾದ ಕೆಲಸ ಮಾಡಿದರೆ ಪರಿಣಾಮ ಬೇರೆ ಆಗ್ತದಲ್ಲಿ. ಇದು ಕೊನೆಯ ಎಚ್ಚರಿಕೆ ಸಂದೇಶ ನಿನಗೆ. ಅದು ಯಾರನ್ನ ಕಳಿಸಿದ್ದೆ ನನ್ನ ಹತ್ರ ಪಂಚಾಯತ್ಗೆ ಕೇಸ್ ವಾಪತ್ತಿಗೆ ಅಂತಂತೇಳಿ? ಬೇಕಾಗಲ್ಲ, ಪ್ಲೇ ಮಾಡ್ಬೇಕಲ್ಲಿ, ನಾನು ತಂದಿದ್ದೀನಿ ಎಲ್ಲ. ನೀಗೆ ಅಲ್ಲಿ ಯಾರ ಮೇಲೆ ಮಾಡ್ತಿದ್ಯಾ ನೀನು? ಅಲ್ಲಿ ನೀನು ರಾಜಕೀಯ ಮಾಡು ಬೇಡ ಅಂತ ಹೇಳಲ್ಲ, ಇಲ್ಲಿ ಬಂದು ವೇದಿಕೆಯಿಂದ ಕೆಳಗೆ ಕೆಲಸ ನನಗೆ ಹೇಳ್ತೀಯ ಡರ್ಟಿ ಫೆಲೋ ಅಂತ ಅಂತೀಯ? ನಿನ್ನ ಮಗ ದೊಡ್ಡ ಡರ್ಟಿ ಫೆಲೋ ಸಹ ಬಿದ್ದವನು ಇಲ್ಲಿ. ನೀನೇ ಹಾಕಿರೋ ಪೇಪರ್ಗಳು ಎಲ್ಲ ಇವು, ಫೋಟೋಲ್ಲಿ ಹಾಕಿರೋ ಪೇಪರ್ಗಳೆಲ್ಲ ಇವು. ಅಲ್ಲಿ ಯಾರು ಫೋಟೋ ಹಾಕಿದ್ದಾರೆ? ಯಾವ ಫೋಟೋಗಳೆಲ್ಲ ಇವೆಲ್ಲ ಹಾಕಿದ್ವಿ? ಕೋರ್ಟ್ಗೆ ಹಾಕಿರೋ ಫೋಟೋಗಳು ಯಾವಿವು? ನಾನು ಹಾಕಿದ್ದೀನಾ? ನಿನ್ನ ಮಗ ಎಂ ಪಿ ಪ್ರಜ್ವಲ್ ರೇವಣ್ಣ ಹಾಕಿರೋದು, ನಿನ್ನ ಮಗ ಸ್ಟೇ ತಂದಿರೋದಲ್ಲಿ ನನ್ನ ಯಾವ್ದಾರು ಯಾರು ಯಾರು ಹೆಣ್ಮಕ್ಳು ಜೊತೆ ಮಲಗಿದ್ದು ಬಿಡಿ ಅದನ್ನು ಬಿಡುಗಡೆ ಮಾಡಿ ನೋಡೋಣ, ತಂದುಬಿಡು ನೋಡೋಣ, ನಿನ್ನ ತಾಕತ್ತು ನೋಡೋಣ. ನಿಂದಲ್ಲಿ 6 ತಿಂಗಳಾರೆ ನಾನು ನನ್ನ ಹೆಂಡತಿ ಜೊತೆಗೆ ಬರೋದು, ನಾನಲ್ಲಿ ನನ್ನ ಮನೆಗೆ ಹೋಗೋದಲ್ಲ, ಕಂಡ್ರ ಮನೆಗೆ ಹೋಗಲ್ಲ ನಾನಲ್ಲಿ. ಪ್ರತಿಯೊಬ್ಬರು ಯಾರು ನನ್ನಿಂದ ದೊಡ್ಡವರು, ನನ್ನ ತಾಯಿ ಸಮಾನ ನೋಡ್ತೀವಿ ನಾವಲ್ಲಿ. ನಮ್ಮ ಪಕ್ಷ ತತ್ವ ಸಿದ್ಧಾಂತನೇ ಅದು. ಸುತ್ತಮುತ್ತ ಹೆಣ್ಮಕ್ಳನ್ನ ಪೂಜ್ಯ ಭಾವನೆ ನೋಡ್ತೀವಿ ನಾವಲ್ಲಿ, ಭಾರತಾಂಬೆ ಮಕ್ಕಳು ನಾವಲ್ಲಿ. ನಿನ್ನ ಥರ ಈ ಲೊಚ್ಚ ಲೆವೆಲ್ ನಾವು ಇಳಿಯಲ್ಲ ನಾವಲ್ಲಿ. ಗೌರವವಾಗಿ ಬದುಕಿದ್ರೆ ಗೌರವ ನೀನು ಅನ್ಕೊಂಡಿರ್ಬೋದಲ್ಲಿ, ನಾನು ದೊಡ್ಡ ಲೀಡ್ರು ಅಂತೇಳಿ ನಿನಗಿಂತ ಒಂದು ಅಂತ ಮೇಲಿದ್ದೀನಿ ಅಂತ ಮರಿಬೇಡ ರೇವಣ್ಣ. ಇದ್ದೀನ 18ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದೀನಿ ನಾನಲ್ಲಿ. ನಿನ್ನ ಎಲ್ಲ ಸಂಪೂರ್ಣ ಚರಿತ್ರೆಯನ್ನು ಕೇಂದ್ರ ಕೊಟ್ಟಿದ್ದೀನಿ ನಾನು ಇವತ್ತಲ್ಲಿ. ಇಲ್ಲಿ ಬಂದು ಬಕೆಟ್ ಹಿಡಿಯೋ ಕೆಲಸ ಮಾಡ್ತೀಯ, ಅಲ್ಲೋಗ್ಬಿಟ್ಟು ಅಡ್ಡ ಮನೆಗೆತ್ತೀಯ ಮೋದಿಜಿಯವ್ರ ಮನೆಗೆ ಹೋಗ್ಬಿಟ್ಟು ಸಾಚ ನಾನು ಸಾಬಸ್ತಾ, ನಾನು ಸಾಬಸ್ತಾ ಅಂತೇಳಿ. ಇದನ್ನು ಮೀರಿ ನಿನ್ಗೆ ಯಾರು ನಮಗೆ ಟಿಕೆಟ್, ನಮ್ಮ ಪಕ್ಷದಲ್ಲಿ ನಿಮಗೆ ಟಿಕೆಟ್ ಕೊಟ್ಟರೆ ನಿನ್ನ ನಮ್ಮ ಹಾಸನ ಜಿಲ್ಲೆ ಸೇರಿಸ್ಕೊಂಡ್ರೆ ಅದು ಯಾವ ಪದ ಬಳಸ್ಬೇಕು ಗೊತ್ತಿಲ್ಲ ಅವ್ರುಗಳಿಗೆ. ಸತ್ಯ ಹೇಳ್ತೀನಿ ನಿಮಗೆ ಅಲ್ಲಿ ಮಾಧ್ಯಮದ ಮುಖಾಂತರ. ಇವತ್ತಲ್ಲಿ ರಾಜ್ಯದ ಪ್ರತಿಯೊಬ್ಬ ನಾಯಕರುಗಳು ಗೊತ್ತು ಏನಾಗಿದೆ ರೇವಣ್ಣ ಕತೆ, ರೇವಣ್ಣ ಮನೆ ಕುಟುಂಬದ ಏನಾಗಿದೆ ಅಂತಂತೇಳಿ. ರಾಷ್ಟ್ರದ ನಾಯಕರ ಗಮನ ತಂದಿದ್ದೀನಿ ನಾನಲ್ಲಿ. ಬಿಕಾಸ್ ಆಫ್ ದೆಹಲಿ ಮಟ್ಟದಲ್ಲಿ ನಮ್ಮ ಹಾಸನ ಜಿಲ್ಲೆ ಮರ್ಯಾದೆ ಹೋಗಬಾರ್ದು. ನನ್ನ ಜಿಲ್ಲೆ ಮೇಲೆ ಸ್ವಾಭಿಮಾನ ಇದೆ, ನನ್ನ ಜಿಲ್ಲೆಯ ನಾಯಕರ ಮೇಲೆ ಸ್ವಾಭಿಮಾನ ಇದೆ, ನಂಗಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ ಹೆಣ್ಣುಮಕ್ಳ ಮೇಲೆ ನನಗೆ ಗೌರವ ಇದೆ. ಅಲ್ಲಿ ಅವ್ರನ್ನ ಪೂಜ್ಯ ಭಾವನೆಯಿಂದ ನೋಡ್ತೀವಿ ನಾವಲ್ಲಿ.